ಸ್ವಚ್ಛ ಭಾರತ್ ಮಿಷನ್ ಕೊಡಗು ಜಿಲ್ಲಾ ಪಂಚಾಯತ್ ಹಾಗೂ ಶನಿವಾರ ಸಂತೆ ಗ್ರಾಮ ಪಂಚಾಯತಿ ವತಿಯಿಂದ ಈ ದಿನದಿಂದ ಮೂರು ದಿನಗಳವರೆಗೆ ಸ್ವಚ್ಛ ಕೊಡಗು ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರ ಉದ್ದೇಶವೇನೆಂದರೆ ಮನೆ, ಅಂಗಡಿ, ಹೋಟೆಲ್, ವಸತಿ ಗೃಹ, ವಾಣಿಜ್ಯ ಸಂಕೀರ್ಣ, ಹೋಮ್ ಸ್ಟೇಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನು ಶೇಖರಿಸಲು ನಿಮ್ಮಲ್ಲಿ ಕಡ್ಡಾಯವಾಗಿ ಎರಡು ಬುಟ್ಟಿಗಳು ಇರಲಿ. ಒಂದು ಹಸಿ ಕಸಕ್ಕೆ, ಇನ್ನೊಂದು ಒಣಕಸಕ್ಕೆ. ಹಸಿ ಕಸದ ಬುಟ್ಟಿಯಲ್ಲಿ ಅಡುಗೆ ಮನೆ ತ್ಯಾಜ್ಯ ಹಾಗೂ ಸಗಣಿ, ಮಿಕ್ಕಿದ ಆಹಾರ, ಕೃಷಿ ತ್ಯಾಜ್ಯ, ಕೊಳೆತ ತರಕಾರಿಗಳು ಇವುಗಳನ್ನು ಒಂದರಲ್ಲಿ ಶೇಖರಿಸಿ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಿ, ಹಾಗೂ ಒಣಕಸದ ಬುಟ್ಟಿಗಳಲ್ಲಿ ಪ್ಲಾಸ್ಟಿಕ್ ತೆಳು ಹಾಗೂ ದಪ್ಪದ ಚೀಲ, ಹಾಲಿನ ಕವರು, ಮೊಸರಿನ ಕವರು, ಎಣ್ಣೆ ಪ್ಲಾಸ್ಟಿಕ್ ಇತ್ಯಾದಿ ವಸ್ತುಗಳನ್ನು ಒಂದರಲ್ಲಿ ಶೇಖರಿಸಿ, ಹಾಗೂ ವೈಯರ್, ಬ್ಯಾಟರಿ, ಮಕ್ಕಳ ಆಟಿಕೆ ಇತ್ಯಾದಿ ಲೋಹ ಹಾಗೂ ಟಿನ್, ತಾಮ್ರ, ಹಿತ್ತಾಳೆ, ಸ್ಟೀಲ್, ಕಬ್ಬಿಣದ ವಸ್ತುಗಳನ್ನು ಒಂದರಲ್ಲಿ ಶೇಖರಿಸಿ ಗುಜರಿಯವರಿಗೆ ನೀಡಿ. ಇದನ್ನು ಪಾಲಿಸಿದಲ್ಲಿ ಆದ್ದರಿಂದ ಪ್ರತಿಯೊಬ್ಬರು ಸಹಕರಿಸಬೇಕಾಗಿ ಕೋರಲಾಗಿದೆ. ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವವರಿಗೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು.